ಸ್ಟಾರ್ಟಿಂಗ್ ಆಕ್ಚುಲಿ ಎಲ್ಲರೂ ಅನ್ಕೊಂಡು ನಾವೆಲ್ಲ ಹೊರಗಡೆ ಅವರು ಏನೋ ಮಕ್ಕಳೆಲ್ಲರೂ ಬಂದು ಕೇಳಿದ್ರು ಯಾವ್ರು ನಿಮ್ದು ಅಂತ ಕೇಳ್ತಾ ಇದ್ರು. ಜನರು ಬಂದು ನೋಡ್ತಾ ಇದ್ರು ಯಾರು ಇಬ್ರು ಬಂದ್ಬಿಟ್ಟು ಕಸ ಹಾಕ್ತಾ ಇದಾರೆ ಇಲ್ಲಿ ಏನ್ ಮಾಡ್ತಾರೋ ಕ್ಯೂರಿಯಾಸಿಟಿ ಅಂತ ನ್ಯಾಚುರಲ್ ಇತ್ತು ಅವರಿಗೆ. ಬಟ್ ಇನಿಷಿಯಲಿ ಟ್ರಾಕ್ಷನ್ ಇಲ್ಲ ಆಗಿತ್ತು. ಸ್ಲೋಲಿ ಸ್ಲೋಲಿ ಕೆಲವರೆಲ್ಲ ಡೈಲಿ 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 ನೋಡಿದವರೆಲ್ಲ ಬಂದು ನಮ್ಮನ್ನು ಮಾತಾಡಿ ಸ್ಟಾರ್ಟ್ ಮಾಡಿದ್ರು. ಹಂಗೆ ಜನರು ಜಾಯ್ನ್ ಆಗ್ತಾ ಹೋದ್ರು ಇದಕ್ಕೆ. ನಮಸ್ಕಾರ ವೀಕ್ಷಕರೇ. ಪ್ರತಿದಿನ ಸಾಕಷ್ಟು ಮಂದಿ ಮದುವೆ ಆಗ್ತಾರೆ, ಆದರೆ ಎಲ್ಲರೂ ಸುದ್ದಿಯಲ್ಲಿ ಇರ್ತಾರ ಇಲ್ಲ. ಆದರೆ ಇಲ್ಲಿ ಬೈಂದೂರಿನ ನವ ದಂಪತಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಐ ಥಿಂಕ್ ನಿನ್ನೆ ಮೊನ್ನೆ ಎಲ್ಲ ಇವ್ರದ್ದೇ ಸುದ್ದಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಹೌದು, ನವೆಂಬರ್ ತಿಂಗಳಲ್ಲಿ ಮದುವೆ ಆಗಿದ್ದಾರೆ. ಎಲ್ಲರ ಥರನೂ ಹನಿಮೂನಿಗೆ ಹೋಗಬೇಕು, ಒಂದು ವಿಹರಿಸಬೇಕು ನಮ್ಮದೇ ಆದಂಥ ಲೋಕದಲ್ಲಿ ಅನ್ನೋದು ಪ್ರತಿಯೊಬ್ಬ ನವ ದಂಪತಿಗೂ ಇದ್ದೇ ಇರ್ತದೆ. ಆದರೆ ಅದೆಲ್ಲವನ್ನು ಬಿಟ್ಟು ತಮ್ಮೂರಿನ ಬೀಚನ್ನು ಸ್ವಚ್ಛ ಮಾಡಿದ್ದಾರೆ. ಈ ಸ್ವಚ್ಛ ಮಾಡಿರೋ ಕಾರಣಕ್ಕಾಗಿ ಇವತ್ತು ಇಡೀ ಭಾರತ ದೇಶದಾದ್ಯಂತ ಸುದ್ದಿಯಲ್ಲಿದ್ದಾರೆ. ಜಸ್ಟ್ ನಿನ್ನೆ ಅಷ್ಟೇ ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇದನ್ನು ಉಲ್ಲೇಖ ಮಾಡಿರೋದು ಬಹಳ ದೊಡ್ಡ ಸುದ್ದಿ ಕೂಡ ಆಗಿದೆ. ಹಾಗಾಗಿ ಇಡೀ ಎಷ್ಟು ನಾನು ಇವ್ರ ಜೊತೆ ಮಾತಾಡ್ತಿದ್ದೆ ಎಷ್ಟು ಸಿಂಪಲ್ ಆಗಿ ಮದುವೆ ಆಗಿದಾರೋ ಅಷ್ಟೇ ಗ್ರ್ಯಾಂಡ್ ಆಗಿ ಎಂಡಿಂಗ್ ಆಗಿದೆ. ಅಂದ್ರೆ ಸಿಂಪಲ್ ಮದುವೆಗೆ ಒಂದು ಗ್ರ್ಯಾಂಡ್ ಲುಕ್ ಕೂಡ ಬಂದಿದೆ ಪ್ರಧಾನಿ ಮೋದಿ ಅವರು ಮಾತಾಡಿರೋದ್ರಿಂದ. ನಮ್ಮ ಜೊತೆ ಇದ್ದಾರೆ ಅನುದೀಪ್ ಮತ್ತೆ ವಿನುಷ. ನಮಸ್ಕಾರ. ನಮಸ್ಕಾರ. ಕಂಗ್ರಾಚುಲೇಷನ್ಸ್ ಆನ್ ಯುವರ್ ವೆಡ್ಡಿಂಗ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ಗ್ರೇಟ್ ಜಾಬ್ ಮಾಡಿದಿರಿ. ಯಾಕೆ ಹನಿಮೂನಿಗೆ ಹೋಗೋದು ಬೇಡ ಅಂತ ಅನ್ಸ್ತಾ ಇಲ್ಲ ಹೋಗಿ ಬಂದ್ರ? ಹೋಗಿ ಬಂದ್ವಿ ಆಕ್ಚುಲಿ, ಮೊನ್ನೆ ರಿಟರ್ನ್ ಆದ್ವಿ. ನಿನ್ನೆ ನೋಡಿದ್ರೆ ಮನ್ ಕಿ ಬಾತ್ ಅಲ್ಲಿ ಬಂತು ಅಲ್ಲ. ಹೌದು, ಒಂದ್ ವೀಕ್ ಹೊರಗಡೆ ಇದ್ವಿ ನಾವು. ಆಲ್ಮೋಸ್ಟ್ 10 days ಹೊರಗಡೆ ಇದ್ವಿ. ನಿನ್ನೆ ನಾನೊಂದು ರಿಪೋರ್ಟ್ ನೋಡ್ತಾ ಇದ್ದೆ, ಅದರಲ್ಲಿ ಬರ್ದಿದ್ರು ನಿಮ್ಮ ಊರಿನ ಆ ಬೀಚ್ ಬಗ್ಗೆ ನಿಮ್ಗೆ ತುಂಬಾ ಕನ್ಸರ್ನ್ ಅಂತೆ, ಮತ್ತೆ ಹಿಂದಿಂದನೂ ಸಣ್ಣಕ್ಕಿಂದನೂ ಅಲ್ಲಿ ಹೋಗಿ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ರಿ. ಹೌದು, ಆಕ್ಚುಲಿ ನಾನು ಬೆಳೆದಿರೋ ಬೆಂಗಳೂರಲ್ಲೇ, ಹುಟ್ಟಿ ಬೆಳೆದಿರೋ ಬೆಂಗಳೂರು. ಸೊ ಚಿಕ್ಕವರಿದ್ದಾಗ ನನ್ನ ಡ್ಯಾಡ್ ಜೊತೆ ನಾನು ತುಂಬಾ ಹೋಗ್ತಾ ಇದ್ದೆ. ಓಕೆ. ಆ ಬೀಚಲ್ಲಿ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾ ಇದೆ. ಆಮೇಲೆ ನಾನು ಹೊರಗಡೆ ಹೋಗಿದ ಕಾರಣ ಆಲ್ಮೋಸ್ಟ್ ನನಗೆ ಟಚ್ ಹೋಗಿತ್ತು ಊರಿಂದ. ಮದುವೆ ಆದ ಟೈಮಲ್ಲಿ ಸ್ವಲ್ಪ ನನಗೆ ಅವಕಾಶ ಸಿಕ್ತು ಅಲ್ಲಿ ಊರಲ್ಲಿ ಇರ್ಲಿಕ್ಕೆ. ಜಸ್ಟ್ ಒಂದು 2 years ಇಂದ ನಾನು ಇವಾಗ ಊರಲ್ಲಿ ಇದ್ದೀನಿ. ಬೀಚಿಗೆ ಯಾವಾಗಲೂ ಹೋಗ್ತದೆ, ಬಟ್ ನನ್ನ ಊರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಟ್ರಾವೆಲ್ ಮಾಡ್ತಿದ್ದೆ ಊರಿಂದ ಬೆಂಗಳೂರು ಹೀಗೆ ಮಾಡ್ತಾ ಇದ್ದೆ. ಬಟ್ ಆಸ್ ಅ ಅಟ್ಯಾಚ್ಮೆಂಟ್ ತುಂಬ ಇದೆ, ಯಾಕಂದ್ರೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಹೈಯೆಸ್ಟ್ ಅಲ್ಲೇ ಇರೋ ಬೀಚಲ್ಲಿ, ಅದು ಬೀಚಲ್ಲಿ. ಓಕೆ ಓಕೆ. ವಿನುಷ ನಿಮ್ಮಲ್ಲಿ ಮಾತಾಡ್ಬೇಕು, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಓಕೆ, ಸ್ವಲ್ಪ ಗಟ್ಟಿ ಮಾತಾಡ್ಬೇಕು, ಜೋರಾಗಿ ಮಾತಾಡ್ಬೇಕು. ಓಕೆ ಓಕೆ, ಆಗ್ಲಿ. ಅಂದ್ರೆ ಇವರೇ ಮೋಸ್ಟ್ಲಿ ನಿಮಗೆ ಬೀಚ್ ಕ್ಲೀನಿಂಗ್ ಇನ ಪ್ರಪೋಸಲ್ ಇವರೇ ಕೊಟ್ಟಿದ್ದು ಅಲ್ವಾ? ವಾಟ್ ವಾಸ್ ಯುವರ್ ರಿಯಾಕ್ಷನ್? ಸಹಜವಾಗಿ ಇರ್ತದಲ್ಲ, ಎಂತ ಹನಿಮೂನಿಗೆ ಹೋಗೋದು ಬೇಡ ಬೀಚ್ ಕ್ಲೀನ್ ಮಾಡುವ ಅಂತಿರಲ್ಲ ಅಂತ. ಸೊ ವಾಟ್ ವಾಟ್ ವಾಸ್ ಯುವರ್ ರಿಯಾಕ್ಷನ್? ಸೊ ಅದು ಸೋಷಿಯಲ್ ಕಾಸ್ ಆಗಿತ್ತು ಅವ್ರು ಹೇಳಿದಾಗ. ಮತ್ತೆ ಅವರು ಮುಂಚೆಯಿಂದ ಮಾಡಿದ್ರಿಂದ ನನಗೊಂದು ಅವರಿಂದ ಇನ್ಸ್ಪಿರೇಷನ್ ಇತ್ತು. ಅವ್ರು ನನ್ನ ಇನ್ಸ್ಪಿರೇಷನ್ ಆಗಿತ್ತು, ಅವರಿಗೆ ಬೇರೆ ಇನ್ಸ್ಪಿರೇಷನ್ ಇತ್ತು, ಅವ್ರು ನನ್ನ ಇನ್ಸ್ಪಿರೇಷನ್ ಆಗಿದ್ರು. ಹಾಗೆ ಸೋಷಿಯಲ್ ಕಾಸ್ ನಮ್ಮ ಮದುವೆ ಮೆಮೊರೇಬಲ್ ಮಾಡಬೇಕು ಅಂತಲೂ ಒಂದು ನಮಗೆ ಇತ್ತು ಯಾವತ್ತು. ಸೊ ವಿಥೌಟ್ ದಿಸ್ ಇಸ್ ದ ಬೆಸ್ಟ್ ಅಪರ್ಚುನಿಟಿ ನಮಗೆ ಇದನ್ನೊಂದು ಮೆಮೊರೇಬಲ್ ಆಗಿ ಮಾಡಬೇಕಂತ. ಫಸ್ಟ್ ಇಷ್ಟು ಮೆಮೊರೇಬಲ್ ಆಗ್ತದೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಇದು ಎನ್ಸಕ್ಕಿಂತ ತುಂಬಾ ಮೆಮೊರೇಬಲ್ ಆಗ್ಬಿಟ್ಟಿತ್ತು. ಸೊ ಅವ್ರು ಹೇಳಿದಾಗ ನಮ್ಗೆ ಪ್ರಾಬ್ಲಮ್ ಇರಲಿಲ್ಲ, ಲೈಕ್ ನನಗೂ ಅನಿಸ್ತು ಓಕೆ ಇಸ್ ರೈಟ್ ಅಂತ. ಸೊ ಇಮಿಡಿಯೇಟ್ಲಿ ಮಿಸ್ ಆಗುತ್ತೆ. ಎಷ್ಟು ದಿನ ಕ್ಲೀನಿಂಗ್ ಮಾಡಿದ್ರೆ? ನಾವು ಆಲ್ಮೋಸ್ಟ್ 15 days ಮಾಡಿದ್ದೀವಿ. ಫಸ್ಟ್ 9-10 days ಎವ್ರಿ ಸಿಂಗಲ್ ಡೇ ನಾವು ಹೋಗ್ತಾ ಇದ್ವಿ. ಕೆಲವು ದಿನ ಬೆಳಿಗ್ಗೆ ಹೋಗಿ ಇವ್ನಿಂಗ್ ಹೋಗಿದ್ದೀವಿ. ಮಧ್ಯದಲ್ಲಿ ಒಂದೆರಡು ದಿನ ಅಲ್ಲಿ ಇಲ್ಲಿ ಫಂಕ್ಷನ್ ಅಂತ ಗ್ಯಾಪ್ ಆಗ್ತಾ ಇದ್ವಿ. ಬಟ್ ಆಲ್ಮೋಸ್ಟ್ 15 days ಸ್ಪೆಷಲ್ ಮಾಡಿದ್ವಿ ನಮ್ಮ ಡೇಲಿ. ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಆಲ್ಮೋಸ್ಟ್ ಎಷ್ಟು ಅವರ್ಸ್ ಮಾಡ್ತಾ ಇದ್ವಿ? ಯೂಶ್ವಲಿ ನಾವು ಇವ್ನಿಂಗ್ ಹೋಗ್ತಾ ಇದ್ವಿ, ಸ್ವಲ್ಪ 4-4:30 ಹಂಗೆ ಸನ್ಸೆಟ್ ಆಗೋ ತನಕ ಅಲ್ಲಿ ಇರ್ತಾ ಇದ್ವಿ. 6-6:30 ಅಷ್ಟೇ ತನಕ ಇರ್ತದೆ, 2.5-3 hours ಡೈಲಿ ಮಾಡ್ತಾ ಇದ್ವಿ. ಅದೇ ನಿಮ್ಮ ಫೋಟೋಸ್ಗಳು ಹೆಚ್ಚು ಬರಲಿಲ್ಲ ಆಗ, ಅಂತಂದರೆ ಮಾಧ್ಯಮದವರಿಗೂ ನಿಮ್ಮ ಫೋಟೋಸ್ಗಳು ಹೆಚ್ಚು ಸಿಗದೇ ಇದ್ದಾಗ. ಆಗ ನೀವು ಒಂದು ಮಾತು ಹೇಳಿದ್ರಿ ಏನಂದರೆ, ನಾವಿಬ್ಬರೇ ಕ್ಲೀನಿಂಗ್ ಮಾಡ್ತಾ ಇರೋದ್ರಿಂದ ಫೋಟೋ ತೆಗಲಿಕ್ಕೆ ಯಾರು ಇರಲಿಲ್ಲ ಅಂತ. ದಟ್ಸ್ ಅ ವೆರಿ ನೈಸ್ ಥಿಂಗ್. ಬಟ್ ನೀವಲ್ಲಿ ಬೀಚಲ್ಲಿ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ನೋಡ್ತಾ ಇರೋರೆಲ್ಲ ಕೇಳಿಲ್ಲ ಏನಪ್ಪ ಇಬ್ಬರು ಹುಡುಗ ಹುಡುಗಿ ಇಬ್ಬರೇ ಕ್ಲೀನಿಂಗ್ ಮಾಡ್ತಿದ್ದಾರೆ? ಸ್ಟಾರ್ಟಿಂಗ್ ಆ್ಯಕ್ಚುಲಿ ಎಲ್ಲರೂ ಅಂದ್ಕೊಂಡು ನಾವೆಲ್ಲ ಹೊರಗಡೆ ಅವರು ಏನೋ ಮಕ್ಕಳೆಲ್ಲ ಬಂದು ಕೇಳಿದ್ರು ಯಾವ್ರು ನಿಮ್ದು ಅಂತ ಕೇಳ್ತಾ ಇದ್ರು. ಜನರು ಬಂದು ನೋಡ್ತಾ ಇದ್ರು ಯಾರು ಇಬ್ರು ಬಂದ್ಬಿಟ್ಟು ಕಸ ಹಾಕ್ತಾ ಇದಾರೆ ಇಲ್ಲಿ ಏನ್ ಮಾಡ್ತಾರೋ ಕ್ಯೂರಿಯಾಸಿಟಿ ಅಂತ ನ್ಯಾಚುರಲ್ ಇತ್ತು ಅವರಿಗೆ. ಬಟ್ ಇನಿಷಿಯಲಿ ಟ್ರಾಕ್ಷನ್ ಇಲ್ಲ ಆಗಿತ್ತು. ಸ್ಲೋಲಿ ಸ್ಲೋಲಿ ಕೆಲವರೆಲ್ಲ ಡೈಲಿ 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 ನೋಡಿದವರೆಲ್ಲ ಬಂದು ನಮ್ಮನ್ನು ಮಾತಾಡಿ ಸ್ಟಾರ್ಟ್ ಮಾಡಿದ್ರು. ಹಂಗೆ ಜನರು ಜಾಯ್ನ್ ಆಗ್ತಾ ಹೋಗ್ತಿದ್ದೀವಿ. ಜನ ಜಾಯ್ನ್ ಆದ್ರ ಯಾವ ತರ?
ಆಕ್ಚುಲಿ ಒಂದಿನ ಒಬ್ರು ಬಂದ್ರು ಬೀಚ್ಗೆ ಎಂಟರ್ ಆಗ್ತಾ ಇದ್ರು, ನಾವು ಎಂಟ್ರೆನ್ಸ್ ಅಲ್ಲಿ ಕ್ಲಿಯರ್ ಮಾಡ್ತಾ ಇದ್ವಿ ಮೊಹಮ್ಮದ್ ಅಂತ ಅವರು. ಅವರು ಬಂದವರು ಏನ್ ಮಾಡ್ತಾ ಇದ್ರಿ ಎಲ್ಲಿಂದ ಕೇಳಿ, ನಾವು ನೀವು ಕ್ಲೀನ್ ಮಾಡ್ತಾ ಇದ್ರಿ ಏನಂತ ಗೊತ್ತಿಲ್ಲ. ಅವ್ರು ಇಮಿಡಿಯೇಟ್ಲಿ ಸ್ಕೂಟರ್ ಸ್ಟಾರ್ಟ್ ಮಾಡ್ಕೊಂಡು ವಾಪಸ್ ಹೋದ್ರು, ಹೋಗಿ ಮತ್ತೆ ಗ್ಲಾಸ್ ತಗೊಂಡ್ ಬಂದ್ರು. ಬಂದು ನಮ್ ಜೊತೆ 3 hours ನಮ್ ಜೊತೆ ವರ್ಕ್ ಮಾಡಿದ್ರು. ಅವರು ಖುಷಿಯಾಗಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ದಿನ ನಾವು ಸ್ವಲ್ಪ ಲೇಟ್ ಆಯ್ತು ಬೀಚಿಗೆ ಹೋಗೋದು. ಅವಾಗ ನೋಡಿದ್ರೆ 15 ಬೀಚಲ್ಲಿ ಇದ್ರು. ಇಟ್ ವಾಸ್ ಅರೌಂಡ್ 9th or 10th. ಅವಾಗ ನಮ್ ಫ್ಲಾಶ್ ಆಯ್ತು, ಇಲ್ಲ ಇದು ಜನರು ನೋಟಿಸ್ ಮಾಡಿದ್ದಾರೆ, ಇಂಟ್ರೆಸ್ಟೆಡ್ ಇದ್ದಾರೆ ನಮ್ಗೆ ಜೊತೆ ಜಾಯ್ನ್ ಆಗ್ಬೇಕು ಅಂತ ನಮ್ಗೆ ಅವಾಗ ಗೊತ್ತಾಗಿರೋದು. ಬಹಳ ವರ್ಷಗಳಿಂದ ನಿಮ್ಗೆ ಅನುದೀಪ್ ಪರಿಚಯ, ಅವರ ಸೋಷಿಯಲ್ ಕನ್ಸರ್ನ್ ಬಗ್ಗೆ ಏನ್ ಅನ್ಸ್ತದೆ, ಬೇರೆ ಯಾವ ಯಾವ್ದೆಲ್ಲ ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಅವರದ್ದು? ಸೋಷಿಯಲ್ ಇದ್ರೊಟ್ಟಿಗೆ ಹಿ ಲೈಕ್ಸ್ ಹೆಲ್ಪಿಂಗ್ ಪೀಪಲ್ ನೋ ಮ್ಯಾಟರ್ ಯಾವ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಇದ್ರೆಲ್ಲ ಎನಿಥಿಂಗ್ ಹಿ ಲೈಕ್ಸ್. ಏನ್ ಹೇಳ್ಬೇಕು, ಜನರ ಮೇಲೆ ತರೋದು, ಅವ್ರಿಗೆ ಐಡಿಯಾಸ್ ಕೊಡೋದು, ಅಲ್ಲ ಅವರಿಗೆ ತುಂಬಾನೇ ಇಷ್ಟ. ಮುಂಚಿನಿಂದಲೂ ಡಿಸ್ಕಸ್ ಮಾಡೋದು, ಅವ್ರಿಗೆ ಒಬ್ಬರಿಗೆ ಹೆಲ್ಪ್ ಮಾಡೋದು, ಮುಂಚಿನಿಂದನೂ ಅವ್ರು ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದ್ ಬಿಟ್ಟರೆ ನೇಚರ್ ಬಗ್ಗೆ ಅವರಿಗೂ ಅದಕ್ಕಿಂತನು ಜಾಸ್ತಿ ಇತ್ತು. ಲೈಕ್ ಬೀಚಸ್, ಲೈಕ್ ಮೌಂಟೈನ್ಸ್, ಅಲ್ಲೆಲ್ಲ ಕ್ಲೀನ್ ಮಾಡೋದು ಈಸ್ ಟೂ ಮಚ್ ಅಟ್ಯಾಚ್ಡ್ ಆಕ್ಚುಲಿ ನೇಚರ್ಗೋಸ್ಕರ. ಸೊ ಆತರ ತುಂಬ. ಎಷ್ಟು ಕೆಜಿ ಕ್ಲೀನ್ ಆಯ್ತು ಈಗ ಬೈಂದು ಬೀಚ್? ಆಕ್ಚುಲಿ 2 ಪಬ್ಲಿಕ್ ಇನ್ವಾಲ್ವ್ ಆಗಿದ್ರು, ಎಲ್ಲ ಒಟ್ಟು ಟೋಟಲ್ ಮಾಡಿದ್ರೆ ಮೋರ್ ದನ್ 1500 ಕೆಜಿಸ್ ಕ್ಲಿಯರ್ ಆಗಿದೆ ಬೀಚಿಂದ. ದೊಡ್ಡ ದೊಡ್ಡ ವೇಸ್ಟ್ ಗಳೇನಿದೆ ಇಟ್ ಇಸ್ ಕಂಪ್ಲೀಟ್ಲಿ ಟೇಕನ್ ಆಫ್. ಇವಾಗ ಏನ್ ಉಳಿದಿದೆ ಎಲ್ಲ ಮೈಕ್ರೋ ಪ್ಲಾಸ್ಟಿಕ್ಸ್, ಅದು ತೆಗೆಯೋದು ತುಂಬಾ ದೊಡ್ಡ ಕೆಲಸ. ಬಟ್ ಬೀಚ್ ಫಾರ್ ಎಕ್ಸ್ಟೆಂಟ್ ಆ ಬಾಟಲ್ಸ್ ಚಪ್ಪಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. ವೆರಿ ನೈಸ್. ಮಿನುಷ, ಈಗ ನೀವು ಈ ತರ ಕೆಲಸ ಮಾಡೋದಕ್ಕೆ ಹೊರಟಾಗ ನಿಮ್ಮ ಫ್ಯಾಮಿಲಿ ಮತ್ತೆ ಇವ್ರ ಫ್ಯಾಮಿಲಿ ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲ ಅವ್ರದ್ದು ಏನಿತ್ತು ಮಾತು ಅಂತ? ಲೈಕ್ ಶಾಕ್ ಆಯ್ತು. ಲೈಕ್ ಇವ್ರು ಎಸ್ಪೆಷಲಿ ಇವ್ರ ಪೇರೆಂಟ್ಸ್ ಗೂ ಅನಿಸ್ತು, ಲೈಕ್ ಹೊಸ ಮದ್ವೆ ಆಗಿದ್ದೀರಾ, ಲೈಕ್ ನೀವು ಫಸ್ಟ್ ಯಾಕೆ ಕ್ಲೀನ್ ಮಾಡ್ತಾ ಇಲ್ಲ ಇದ್ದೀರಾ ಅಂತ ಅವರಿಗೂ ಇತ್ತು. ಬಟ್ ಅವರಿಗೆ ನಮ್ಮ ಪ್ಯಾಷನ್ನು ಅವ್ರಿಗೆ ಅಬ್ಸರ್ವ್ ಆಗ್ತಿರ್ಬೇಕು ನಮ್ದಿಬ್ರದ್ದು. ಆಮೇಲೆ ನಾವಂದ್ರೆ ಇಬ್ರು ಫೋರ್ಸ್ ಏನು ಮಾಡ್ತಾ ಇಲ್ಲ. ಓಕೆ, ನಮ್ದಿಬ್ರಿಗೂ ಮನ್ಸಾರೆ ಲೈಕ್ ಮನ್ಸ್ ಬಿಟ್ಟು ಎಲ್ಲ ಲೈಕ್ ನಮ್ಗೆ ಇಷ್ಟ ಇತ್ತಂತ ಅವ್ರಿಗೆ ನೋಟಿಸ್ ಮಾಡಿದ್ರು. ಸೊ ಅದರಿಂದ ನಮ್ಗೆ ಅವ್ರನ್ನ ಎನ್ಕರೇಜ್ ಫುಲ್ ಬಂತು. ಅನುದೀಪ್, ಈಗ ನಮ್ಮ ದೇಶದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಕೂಡ ಒಂದು ಬಹಳ ದೊಡ್ಡ ಒಂದು ಅಭಿಯಾನ ಆಗಿ ಹೊರಹೊಮ್ಮಿದೆ. ಅದೇ ಪ್ರಧಾನಿ ಮೋದಿ ಅವರು ಅದಕ್ಕೆ ತುಂಬಾ ಒತ್ತನ್ನು ಕೊಡ್ತಾ ಇದ್ದಾರೆ. ಸೊ ಮೇಬಿ ಈ ಕಾರಣಕ್ಕೆ ಅದು ಅಲ್ಲಿವರೆಗೆ ರೀಚ್ ಆಯ್ತು ಏನೋ ಅಂತ. ಐ ಎಮ್ ಶ್ಯೂರ್ ನೀವು ಇದನ್ನ ಈ ಕೆಲಸವನ್ನ ಸ್ಟಾರ್ಟ್ ಮಾಡಿದಾಗ ಆ ಲೆವೆಲ್ಗೆಲ್ಲ ರೀಚ್ ಆಗುತ್ತೆ ಅಂತ ಖಂಡಿತ ಅಂತ ಅನ್ಕೊಂಡಿದ್ದಿರ್ಲಿಕ್ಕಿಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ ನಾವು ಫಸ್ಟ್ ಕೆಲವೊಂದಿನ ಫೋಟೋಸು ತೆಗ್ದಿಲ್ಲ, ವಿಡಿಯೋಸು ಮಾಡೇ ಇಲ್ಲ ನಾವು. ಯಾವಾಗ ಪಬ್ಲಿಕ್ ಬರ್ಲಿಕ್ಕೆ ಸ್ಟಾರ್ಟ್ ಆದರೂ ಆವಾಗ ನಾವು ಮಾಡಿರೋದು. ನಾವು ನಮ್ಮ ವೈಲ್ಡ್ ಲೈಫ್ ಇಮ್ಯಾಜಿನೇಷನ್ ನಾವು ಥಿಂಕ್ ಮಾಡಿಲ್ಲ, ಇದು ಬೈದ್ರೆ ಹೊರಗಡೆ ಹೋಗ್ತದೆ ಅಂತ ನಾವು ಥಿಂಕ್ ಮಾಡಿಲ್ಲ. ಇದು ಒಂದು ದೊಡ್ಡ ಆಕ್ಚುಲಿ ಹೇಳಬೇಕಂದ್ರೆ ಬ್ಲೆಸ್ಸಿಂಗ್ ನಮಗೆ ಅಷ್ಟೇ. ಓಕೆ, ಸೊ ಮನ್ ಕಿ ಬಾತ್ ಏನಿದೆ ಅದು ಅವರ ಒಂದು ಕನಸಿನ ಕಾರ್ಯಕ್ರಮ. ಇದರಲ್ಲಿ ಬರೋ ವಿಷಯ ನಿಮ್ಗೆ ಯಾವಾಗ ಗೊತ್ತಾಯ್ತು ಮತ್ತೆ ಹೇಗೆ ಅಂತ? ನಮ್ಗೆ ಆಕ್ಚುಲಿ ವಿಷಯನೇ ಗೊತ್ತಿಲ್ಲ ಆಗಿತ್ತು. ಬಂದು ಆಲ್ಮೋಸ್ಟ್ 1/2 hour ಆದ ನಂತರ ಕಾಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದರಲ್ಲೂ ಯಾರೋ ಫಸ್ಟ್ ಒಬ್ರು ಕಾಲ್ ಮಾಡಿದ್ರು, ಕಾಲ್ ಮಾಡಿ ಹಿಂಗೆ ಬಂದಿದೆ ಅಂತ ಮೀಡಿಯಾದವ್ರು ಫೋನ್ ಮಾಡಿದ್ರು. ನಾವು ಅನ್ಕೊಂಡ್ವಿ ನಮ್ಮ ಫ್ರೆಂಡ್ಸ್ ಯಾರು ಫೋನ್ ಮಾಡಿಬಿಟ್ಟು ಸುಮ್ಮನೆ ತಮಾಷೆ ಮಾಡ್ತಾ ಇದಾರೆ ಅಂತ. ಅಲ್ಲಿ ತನಕ ನಮ್ಗೆ ಐಡಿಯಾನೇ ಇಲ್ಲ ಆಗಿತ್ತು. ಆಲ್ಮೋಸ್ಟ್ 1/2 hour ಆದ ನಂತರ ನಮ್ಗೆ ಕನ್ಫರ್ಮ್ ಆಯ್ತಿಲ್ಲ ಬಂದಿದೆ ಮನ್ ಕಿ ಬಾತ್ ಅಲ್ಲಿ ಅಂತ. ಇನ್ನೊಂದು ಹೇಳಬೇಕು ಅಂದರೆ ನಂದು ಲಾಸ್ಟ್ ಕ್ಲೀನಿಂಗ್ ಏನು ಜರ್ನಿ ಇದೆ ಅದು ಒನ್ ಆಫ್ ಮೇನ್ ಇನ್ಸ್ಪಿರೇಷನ್ ಅವ್ರದ್ದು ಸ್ವಚ್ಛ ಭಾರತ್ ಮೋದಿ ಅವ್ರದ್ದು ಇನ್ಸ್ಪಿರೇಷನ್. ಅವರ ಪ್ರೋಗ್ರಾಮ್ ಅಲ್ಲಿ ಬಂದಿರೋದು ನಮ್ಗೆ ಇನ್ನೂ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್, ಅದೊಂದು ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರೋದ್ರೆ. ಓಕೆ, ಸೊ ಫರ್ದರ್ ಸೋಷಿಯಲ್ ಆಕ್ಟಿವಿಟೀಸ್ ಏನು ಮಾಡಬೇಕು ಅಂತಿದ್ದೀರಿ? ಇವ್ರಿಗೆ ತುಂಬ ಪ್ಲಾನ್ಸ್ ಇದೆ. ಸ್ವಲ್ಪ ಅವೇರ್ನೆಸ್ ಡ್ರೈವ್ನ ಕಂಟಿನ್ಯೂ ಮಾಡಬೇಕಂತ. ಇವಾಗ ನಾವು ಆ ಬೀಚ್ ಕ್ಲೀನಿಂಗ್ ಏನು ಮಾಡಿದ್ವಿ ನಮ್ಮ ಮೇನ್ ಪರ್ಪಸ್ ಇರ್ತಾರೆ. ಇವಾಗ ರಜೆ ಟೈಮ್ ಆಗಿದ್ರೆ ಬೀಚ್ ತುಂಬ ಜನ ಬರ್ತಾರೆ. ನಮ್ಮ ಇನಿಷಿಯಲ್ ಪ್ಲಾನ್ ಇದ್ದು ಬೀಚ್ ಕ್ಲೀನಿಂಗ್ ಇಂದ ಜಾಸ್ತಿ ಜನರು ನೋಡ್ಲಿ, ಬೀಚಿಗೆ ಬರೋ ಟ್ರಾವೆಲ್ಸ್ ನೋಡ್ಲಿ, ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ. ಕಂಪ್ಲೀಟ್ ಆಗಿ ಕ್ಲಿಯರ್ ಯಾರಿಗೂ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ನಾವು ಅದನ್ನೇ ಸ್ಟಾರ್ಟಿಂಗ್ ಜನ ಕಸ ಎಸಿದಿರೋ ಮಾಡ್ಲಿಕ್ಕೆ ಆದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ನಾವು ಕ್ಲೀನಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾವೇನ್ ಅನ್ಕೊಂಡಿದ್ವಿ, ಆದಷ್ಟು ಸ್ಕೂಲ್ ಕಿಡ್ಸ್ ಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹಳ್ಳಿಗಳಲ್ಲಿ ಸ್ಕೂಲ್ ಕಿಡ್ಸ್ ಹೋಗ್ಬಿಟ್ಟು ಡಾಕ್ಯುಮೆಂಟ್ರೀಸ್ ತೋರಿಸೋದು, ಅವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಪ್ಲಸ್ ಹಳ್ಳಿಗಳ ಜನರನ್ನ ಕರೆಸ್ಬಿಟ್ಟು ನಾವೊಂದು ಇನ್ನೋವೇಟಿವ್ ಥಿಂಕ್ ಮಾಡಿದ್ವಿ. ಮೂವಿ
ಮೂವೀಸ್ ತೋರಿಸೋದು, ಬೇಸಿಕಲಿ ಡಾಕ್ಯುಮೆಂಟ್ ತೋರಿಸೋದು. ಅವರಿಗೆ ಕ್ಲೀನ್ ಮಾಡಿ ಅಂತಂದ್ರೆ ಬರ್ಲಿಕ್ಕೆಲ್ಲ ಮುಜುಗರ ಮಾಡ್ತಾರೆ, ಬಟ್ ನಾವು ಅವ್ರನ್ನ ಅದನ್ನೇ ಕೂರಿಸ್ಕೊಂಡು ಒಳ್ಳೆ ಸ್ಟೋರಿ ತೋರಿಸಿದ್ರೆ ಕನೆಕ್ಟ್ ಆಗ್ತಾ ಇರ್ತಾರೆ. ಈ ಥರ ಅವೇರ್ನೆಸ್ ಡ್ರೈವ್ಗಳನ್ನ ಮಾಡ್ಬೇಕಂತ ಮಾಡಿದ್ವಿ. ನೆಕ್ಸ್ಟ್ ಇಯರ್ ಹೋಪ್ಫುಲಿ ಬೈ 15th or 20th January ಫಸ್ಟ್ ಡ್ರೈವ್ ಮಾಡೋಣ ಅಂತ ಇದ್ದೀವಿ. ಒಂದು ಬೀಚಲ್ಲಿ ಪ್ರೊಜೆಕ್ಟರ್ ಹಾಕ್ಬಿಟ್ಟು ಒಂದು ಮೂವಿ ಥರ ಮಾಡಬೇಕು ಅಂತ, ಮೂವಿ ಥರ ಹಾಕ್ಬಿಟ್ಟು ಜೊತೆ ತೋರಿಸೋಣ ಅಂತ ಅಂದ್ಕೊಂಡಿದ್ವಿ. ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಏನಾದ್ರು ಫೋನ್ ಬಂದಿತ್ತ? ಕಾಲ್ ಏನು ಬಂದಿಲ್ಲ ನಮಗೆ, ನಿನ್ನೆ ಬಂದಿದೆ ಸಾಕಾಗಿದೆ. ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ಅಂಡ್ ಹ್ಯಾಪಿ, ನಮಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಓಕೆ, ಆಲ್ ರೈಟ್, ವಿಶ್ ಯು ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ವಿನುಷಾ ಆ್ಯಂಡ್ ಅನುದೀಪ್, ತುಂಬ ಖುಷಿ ಇರಲಿ ನಿಮ್ಮ ಜೀವನದಲ್ಲಿ ಅಂತ ಹಾರೈಸ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ಇವರು ಇವತ್ತು ನೂತನ ದಂಪತಿಗಳು, ಯಂಗ್ಸ್ಟರ್ಸ್ಗೆ ನಮ್ಮಂಥವ್ರಿಗೆ ತುಂಬ ಜನರಿಗೆ ಒಂದು ಮಾದರಿಯಾಗಿದ್ದಾರೆ. ತುಂಬ ಸರಳವಾಗಿ ಮದುವೆ ಆಗೋದ್ರ ಜೊತೆ ಜೊತೆಗೆ ಒಂದು ಸೋಷಿಯಲ್ ಅವೇರ್ನೆಸ್, ಸಾಮಾಜಿಕ ಕಳಕಳಿಯನ್ನು ಕೂಡ ಮೆರೆದಿದ್ದಾರೆ. ಅದನ್ನು ದೇಶದ ಪ್ರಧಾನಿಯವರು ಗಮನಿಸಿರೋದು ಮತ್ತೊಂದು ದೊಡ್ಡ ಹೆಮ್ಮೆಯ ವಿಚಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಈ ಥರ ನಾವು ಸಣ್ಣ ಸಣ್ಣ ವಿಷಯಗಳನ್ನು ಮಾಡ್ಬೋದು. ಏನಂತಂದರೆ ನಮ್ಮ ಮನೆ ಸ್ವಚ್ಛವಾಗಿಟ್ಟರೆ ನಮ್ಮ ಬಿಲ್ಡಿಂಗ್ ಸ್ವಚ್ಛವಾಗುತ್ತೆ, ಬಿಲ್ಡಿಂಗ್ನಿಂದ ನಮ್ಮ ಊರು, ಊರಿನಿಂದ ಒಂದು ನಮ್ಮ ಸಣ್ಣ ಗ್ರಾಮ, ಗ್ರಾಮದಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜ್ಯದಿಂದ ದೇಶ. ಸೊ ಹೀಗೆ ಅದೆಲ್ಲ ಒಂದು ಕನೆಕ್ಟೆಡ್ ಅಲ್ವಾ. ಸೊ ಎಲ್ಲರೂ ನಾವು ಈ ಥರದ ಕೆಲಸಗಳು, ಸಣ್ಣ ಸಣ್ಣ ಸಾಮಾಜಿಕ ಕ್ಲೀನಿಂಗ್ ಅಂತ ಮಾತ್ರವಲ್ಲ, ಸಾಮಾಜಿಕ ಕೆಲಸಗಳನ್ನು ಸಣ್ಣ ಸಣ್ಣ ರೀತಿಯಲ್ಲಿ ಮಾಡ್ತಾ ಹೋದ್ರೆ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಖಂಡಿತ ಇದೆ. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೈವತ್ವ ಇದೆ. ನಮಸ್ಕಾರ.